ಮಸೊಪ್ಪು ಸಾರು ಮಾಡೋಕ್ಕೆ ಏನೇನು ಬೇಕು ಅಂತ ನೋಡಿ ತೋರಿಸ್ತೀನಿ. ಸ್ವಲ್ಪ ಹುಡಿ, ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಎರಡು ಮೆಣಸಿನ್ಕಾಯಿ, ಬೇಳೆ ಹಾಕ್ಬೇಕು ನೀರೊಳಕ್ಕೆ ಬೇಕೆ, ಮತ್ತು ಸೊಪ್ಪು ತುಂಬಿದ್ದೀನಿ, ಒಂದು ಟೊಮೆಟೊ ಹಾಕಿದ್ದೀನಿ, ನೋಡಿ ಸಾಂಬಾರು ಪೌಡ್ರು, ಈರುಳ್ಳಿ, ಬೆಳ್ಳುಳ್ಳಿ ಹಾಕೋಬೇಕು. ಇವಾಗೆ ಬೇಯೋಕ್ಕೆ ಮುಂಚೆನೇ ಹಾಕೊಂಡಿರ್ಬೇಕು. ಸ್ವಲ್ಪ ಎಣ್ಣೆ ಹಾಕೊಬೇಕು, ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಚೆನ್ನಾಗಿ ಸೊಪ್ಪು ಬೇಯುತ್ತೆ ಅಂತ. ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕಬೇಕು. ಒಂದು ಎರಡು ಇಷಲ್ ಕೂಗಿಸ್ಕೊಬೇಕು. ಚೆನ್ನಾಗಿ ಸಬ್ಬಕ್ಕಿ ಸೊಪ್ಪು ಬೇಯಬೇಕಲ್ವ, ಒಂದು ಮೂರು ಕೂಗಿ ಕೂಗಿಸ್ಕೊಬೇಕು. ನೋಡಿ ಈಗ ಹಾಕಬೇಕು ಅರ್ಧ ಸೊಪ್ಪನ್ನ, ತುಂಬಬೇಕು ಮೇಲುಗಡೆ ಕೂಗಿಸ್ಕೊಬೇಕು. ಮಸಾಲೆ ಆರಿಸ್ಕೊಬೇಕು, ಕಾಯಿ, ಚಕ್ಕೆ, ಮೂರು ಉರ್ಗಡಲೆ ಎಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಮಸೊಪ್ಪು. ನೋಡಿ ಒಗ್ಗರಣೆ ಹಾಕ್ಬೇಕು, ಈರುಳ್ಳಿ ಹಾಕೊಂಡಿರ್ಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಆರಿಸ್ಕೊಂಡಿರೋ ಮಸೊಪ್ಪು ಹಾಕಬೇಕು, ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಎಷ್ಟು ಬೇಕಷ್ಟು ನೀರು ನೋಡ್ಕೊಂಡು ಸಾಂಬಾರು ಹಾಕೊಬೇಕು. ನೋಡಿ ಸಾಂಬಾರು ರೆಡಿ ಆಯಿತು. ಈಗ ಹಸಿ ಅವರೆಕಾಳು ಬಿಡಿಸ್ಕೊಂಡಿದೆ, ಹಾಕ್ತಾಯಿದ್ದೀನಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್, ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಮೆನ್ಷನ್.